ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಿಸಿದ ಮಾಜಿ ರಾಜ್ಯಸಭಾ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ವಿತರಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳಪ್ಪ ಉಮರಾಣಿ ಮತ್ತು ಸದಸ್ಯರಾದ ಸುರೇಶ್ ಪಾಟೀಲ್ ಮಾತನಾಡಿದರು. ಇದರ ಲಾಭವನ್ನು ತಾವೆಲ್ಲ ಪಡ್ಕೋಬೇಕು. ಇನ್ನು ಅವರು ಈಗ ಹೇಳಿದ್ರು, ಮತ್ತೆ ಯಾರೇ ಅಪ್ಲಿಕೇಶನ್ ಕೊಟ್ಟರು ಬಿ ಪಿ ಎಲ್ ಕಾರ್ಡ್ ಇರಬೇಕು, ಅದರೊಳಗೆ ಹೆಣ್ಮಕ್ಳ ಹೆಸರು ಕಂಪಲ್ಸರಿ ಇರಬೇಕು. ತಾವಿದ್ರ ಬಂದು ಅಪ್ಲಿಕೇಶನ್ ಮಾಡಿದ್ರು, ಮತ್ತೆ ಅದು ನಿಮ್ಗೆ ಎಷ್ಟು ದಿವಸ ಬರ್ತಿತ್ತ? ಒಂದು ವಾರದಾಗ ಬರ್ತೀವಿ. ಹಾಂ, ಒಂದು ವಾರ ಒಳಗೆ ನಿಮ್ಗೆ ಮುಟ್ಟಿಸು ವ್ಯವಸ್ಥೆ ಅವ್ರು ಮಾಡ್ತಾರೆ. ಕರ್ನಾಟಕ ಗ್ಯಾಸ್ದವರು ವ್ಯವಸ್ಥೆ ಮಾಡ್ತಾರೆ. ಇದರ ಪ್ರಕಾರ ಜಿ ತುಂಬ್ರೆ ಹೇಳಿದ್ರು, ಮುಂದಿನ ನಾಳೆ ಬರುವ ಲೋಕಸಭಾ 24ನೇ ಇಸ್ವಿಯಲ್ಲಿ ಅವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಅಮೂರ್ತ ಮತದಿಂದ ಹಾಕಿದ್ರೆ ಮತ್ತೆ ಹೆಚ್ಚಿನ ಉಪಯೋಗವನ್ನು ಮಹಿಳೆಯರಿಗಾಗಲಿ ಹಾಗೂ ಎಲ್ಲ ನಮ್ಮ ದೇಶದ ಇವತ್ತಿನ ಒಂದು ಇದಕ್ಕೆ ಭಾಳ ಅನುಕೂಲ ಆಗಿದೆ. ಪ್ರದೇಶದಾಗ ಹೋದ್ರೆ ನಮ್ಮ ಇಂಡಿಯಾದ ಹೆಸರು ಕೇಳಿದ್ರೆ ಬರೀ ನಮಗೆ ಎಲ್ಲಿಲ್ಲದ ಮೊದಲು ಇದರ ಹಿಂದೆ ನಮಗೆ ಕಿಮ್ಮತ್ ಸಿಗಲಾಗ್ತಿತ್ತು. ಇವತ್ತಿನ ದಿವಸ ನೋಡ್ರೆ ಪ್ರದೇಶದಾಗ ಭರ್ಪೂರ್ ನಮ್ಮ ಭಾರತೀಯರ ಅಂದ್ರೆ ಭಯಂಕರ ಕಿಮ್ಮತ್ ಸಿಗ್ತೈತಿ. ಈಗ ನಾವು ಇನ್ನು ಮುಂದೆ ಮತ್ತೆ ನಮ್ಮ ದೇಶ ಭಾಳ ಸದೃಢವಾಗಿಲ್ಲ ಉಳಿಬೇಕಾದ್ರೆ ನೀವೆಲ್ಲ ನನ್ನ ಸಹೋದರಿ ಒಂದು ಮಾತು ಹೇಳ್ತೇನೆ. ಮುಂದೆ ನಡೆಯುವಂಥ 24ನೇ ಚುನಾವಣೆ ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ಬೇಕು. ಯಾಕಂದ್ರೆ ಇಂಥ ಸ್ಕೀಮ್ ತಂದು ನಮ್ಗೆಲ್ಲರಿಗೂ ಇಲ್ಲಿ ಯಾವುದೂ ದಡಪಡಿ ಇಲ್ಲ ನಮ್ಮಲ್ಲಿ. ಈಗ ಭಾಗ್ಯ ಅದು ಏನದು ಭಾಗ್ಯಲಕ್ಷ್ಮಿ ರೊಕ್ಕ ಕೊಡೋಕೆ ಹಿಂಗೆ ಸಾಲಗಟ್ಟಲೆ ಕ್ಯೂ ಅದ ಇಂಥದ್ದು ಏನೂ ಇಲ್ಲ. ಸಮರ್ಪಕವಾಗಿ ಯಾವುದೇ ಅಡೆತಡೆ ಇಲ್ಲದ ನಿಮ್ಮ ಅರ್ಜಿ ಹಾಕಿದ ಬೆಳಕ ನಿಮಗೆ ಕರೆದು ಗ್ಯಾಸ್ ಕೊಡುವಂಥ ವ್ಯವಸ್ಥೆ ಭಾಳಷ್ಟು ಯೋಜನಾಬದ್ಧವಾಗಿರ್ತೈತಿ. ಇದು ಎಲ್ಲರೂ ಈಗ ರಾಜ್ಯ ಸರ್ಕಾರ ಮಾಡಿದ್ದಿಲ್ಲ. ಭಾಗ್ಯಲಕ್ಷ್ಮಿ ಅದು ಯಾವುದು ಗೃಹಲಕ್ಷ್ಮಿ ರೊಕ್ಕ ಆಗಿರ್ತ ಒಬ್ರಿಗೆ ಬಂದರು ಒಬ್ರಿಗೆ ಇಲ್ಲ ಒಬ್ರಿಗೆ ಅದ ಐತಿ ಅದ ಅನೇಕ ನ್ಯೂನ್ಯತೆಗಳನ್ನು ಹೇಳದ್ರೆ ಕೈತು. ಈ ಯೋಜನೆದಾಗ ಯಾರಿಗೂ ನ್ಯೂನ್ಯತೆ ನೀವು ಅರ್ಜಿ ಕೊಟ್ಟು ಇದ್ರೆ ನಿಮ್ಮನ್ನು ಕರೆಸೈತೆ ಅಂದರೆ ಸಹಜವಾಗಿ ಸಿಗುವಂಥ ಯಾವುದಾದ್ರೂ ಸರ್ಕಾರ ಅದು ಮಾಡಾಗ್ತಿರ ಅದು ಭಾರತ ಸರ್ಕಾರ ಬಿ ಜೆ ಪಿ ಪಕ್ಷ. ಮುಂದೆ 24ರಾಗ ನಮ್ಮ ದೇಶ ಧರ್ಮ ಇದೆಲ್ಲ ಉಳಿಬೇಕಾದ್ರೆ ಮತ್ತೊಮ್ಮೆ ನಾವು ಕಮಲ್ ಲೋಕಸಭಾಗೆ ಮತ ಹಾಕಿ ಅವ್ರಿಗೆ ನರೇಂದ್ರ ಮೋದಿ ಒಂದು ಶಕ್ತಿ ಕೊಡಬೇಕಂತ ನಾ ತಮ್ಮಲ್ಲಿ ಎಲ್ಲ ಸಹೋದರಲ್ಲಿ ಕೇಳ್ಕೊತೇನೆ. ಮತ್ತು ನೀವೆಲ್ಲರಿಗೂ ಹೇಳಬೇಕು ಈ ಮುಂದಿನ ಲೋಕಸಭಾ ನಡೆಯುವಂಥ ಚುನಾವಣೆದಾಗ ನರೇಂದ್ರ ಮೋದಿ ಕಮಲ್ ಹೋಗಿ ಮತ ಹಾಕಿ ಅವರಿಗೆ ನಾವು ಅಧಿಕಾರ ಕೊಡುವಂಥ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಂತ ಕೇಳ್ಕೊಂಡು ಇದರ ಎಲ್ಲ ಲಾಭ ಕೊಡಿರಿ. ಇನ್ನೂ ಮತ್ತೆ ಯಾರು ಅರ್ಜಿ ಹಾಕೋದ್ರೆ ಮಾಡಿರಿ, ಅರ್ಜಿ ಹಾಕಿರಿ, ಅದನ್ನು ನಿಮಗೆ ಮಾಡಿಕೊಡುವಂಥ ವ್ಯವಸ್ಥೆ ಎಲ್ಲರೂ ಮಾಡಿಕೊಡ್ತೇವೆ ಅಂತ ಹೇಳಿ ನನಗೆ ಇಲ್ಲಿ ಕರೆದು ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಅಂಕಲಿ ಗ್ರಾಮದ ಸುಮಾರು 300 ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಯೋಜನೆಯ ಅನುಮತಿ ದೊರೆತಿದೆ ಎಂದು ನಾಗೇಶ್ ದನಾಯಕ್ ಹೇಳಿದರು. ಈ ವೇಳೆ ವಿವೇಕ್ ಕಮತೆ, ಸಂಜಯ್ ಚೌಧರಿ, ಇನ್ನುಳಿದ ಗಣ್ಯರು ಹಾಜರಿದರು.